ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಯದಯತ್ ಸಂದರ್ಶತೆ ಲೋಕೆ ಸರ್ವಂ ತತ್ಕರ್ಮ ಸಂಭವಂ ಸರ್ವಾಂ ಕರ್ಮಾನುಸಾರೇ ಜಂತುರ್ಭೋಗಾನುಮುಕ್ತಿ ವೈ. ಶನಿದೇವ, ಸುಖ ಮತ್ತು ದುಃಖ, ಸಂಪನ್ನ ಮತ್ತು ಬಡತನ ಎಲ್ಲವೂ ಜೀವಿಯ ಕರ್ಮಾನುಸಾರವಾಗಿರುತ್ತದೆ. ಪೂರ್ವಕರ್ಮ ನಿರ್ಧಾರ ಕರ್ಮದ ಪೂರ್ವವೇ ನಿರ್ಧರಿಸಲಾಗುವುದಿಲ್ಲ, ಏಕೆಂದರೆ ಪೂರ್ವಕರ್ಮದ ಆಧಾರದ ಮೇಲೆಯೇ ಫಲದ ನಿರ್ಧಾರವಾಗುತ್ತದೆ. ದೇವರಾಜ ಇಂದ್ರ, ಇದು ಶನಿ ಕಾನೂನಿನ ಮೂಲಭೂತ ನಿಯಮ. ನಿಮ್ಮೆಲ್ಲರಿಂದಲೂ ಇದರ ಉಲ್ಲಂಘನೆಯಾಗಿದೆ. ನೀವು ಪೃಥ್ವಿಯ ಒಂದು ಜೀವಿಗೆ ಅಕಲ್ಪನೀಯ ಶಕ್ತಿಗಳನ್ನು ಪ್ರದಾನಿಸಿದ್ದೀರಿ. ಇದರಿಂದ ಕೇವಲ ನನ್ನ ಕರ್ಮಫಲದ ನಿರ್ಧಾರದಲ್ಲಿ ಅಡಚಣೆ ಉಂಟಾಗುವುದಲ್ಲದೆ ನನ್ನ ನಿರ್ಪಕ್ಷ ನ್ಯಾಯ ಮಾಡುವುದರಲ್ಲಿ ಕೂಡ ಅಸಂತೋಲನೆ ಉತ್ಪನ್ನವಾಗಿದೆ. ಶನಿದೇವ, ನೀವು ಮಾರುತಿಯ ಬಗ್ಗೆ ಮಾತನಾಡುತ್ತಿರುವಿರಿ ಅಲ್ಲವೇ? ಸಂಪೂರ್ಣ ಸತ್ಯ ಏನೆಂದು ನಿಮಗೆ ತಿಳಿದಿಲ್ಲವೆಂದು ಅನಿಸುತ್ತಿದೆ ಶನಿದೇವ. ಮಾರುತಿ ಅಂದರೆ ಹನುಮಂತ ಬೇರೆ ಯಾರೂ ಅಲ್ಲ, ನಿಮ್ಮ ದೇವ ಮಹಾದೇವನ ವಾನರ ಅವತಾರ. ಅದೇ ಮಹಾದೇವ ನಿಮಗೆ ಕರ್ಮ ಫಲ ನಿರ್ಧರಿಸುವ ಪದವಿ ಕೊಟ್ಟು ಸಮ್ಮಾನಿಸಿದವರು. ದೇವರಾಜ ಇಂದ್ರ, ನ್ಯಾಯದ ಎದುರು ನಾವು ಬೇರೇನೂ ಯೋಚಿಸುವುದಿಲ್ಲ. ಕರ್ಮಫಲವೇ ನಮಗೆ ಸರ್ವಪ್ರಥಮ ಮತ್ತು ನ್ಯಾಯ ಕೃತಜ್ಞತೆಯ ಅಧೀನವಾಗಿರುವುದಿಲ್ಲ. ಮತ್ತು ಈ ಸಮಯದಲ್ಲಿ ನನಗೆ ಕೇವಲ ತಿಳಿದಿರುವುದು ಇಷ್ಟೇ, ನೀವು ಶನಿದೇವನ ನ್ಯಾಯದ ನಿಯಮವನ್ನು ಉಲ್ಲಂಘಿಸಿದ್ದೀರಿ. ಪ್ರಭು, ಶನಿದೇವ ನಿಮ್ಮ ಪರಮ ಭಕ್ತರೇ ತಾನೆ? ಆದ್ರೆ ಪ್ರಭು, ನಿಮ್ಮ ವಿಷಯದಲ್ಲಿ ಅವರು ಕಠೋರವಾಗಿ ಏಕೆ ಮಾತನಾಡುತ್ತಿದ್ದಾರೆ? ಶನಿದೇವ ನಮ್ಮ ಪರಮ ಭಕ್ತನಲ್ಲದೆ ಅದರ ಜೊತೆಗೆ ಒಬ್ಬ ನ್ಯಾಯವಾದಿ, ಕರ್ತವ್ಯನಿಷ್ಠ ದೇವತೆಯೂ ಸಹ. ಇದೇ ಕಾರಣಕ್ಕೆ ಅವರು ನಮಗೆ ಪ್ರಿಯರು. ನಿಷ್ಠುರವಾಗಿ ಕರ್ಮಫಲ ನಿರ್ಧರಿಸುವವರೇ ಈ ಪದವಿಗೆ ಸೂಕ್ತ. ನಿಷ್ಪಕ್ಷವಾಗಿ ಪ್ರತಿ ಮನುಷ್ಯರಿಗೂ ತಮ್ಮ ಕರ್ಮದ ಅನುಸಾರ ಫಲ ಪ್ರದಾನಿಸುತ್ತಾರೆ. ಈಗಲೂ ಅದನ್ನೇ ಮಾಡುತ್ತಿದ್ದಾರೆ. ತಮ್ಮ ಧರ್ಮ ಹಾಗೂ ಕರ್ತವ್ಯದ ಪಾಲನೆ ಮಾಡುತ್ತಿದ್ದಾರೆ. ಸತ್ಯ. ಮಹಾದೇವ ನನ್ನ ಅಸ್ತಿತ್ವದ ಪ್ರತಿ ಕಣದಲ್ಲೂ ವಾಸವಾಗಿದ್ದಾರೆ ಮತ್ತು ಅವರ ಕೃಪೆಯಿಂದಲೇ ನಾನು ನನ್ನ ಕರ್ಮವನ್ನು ನಿಭಾಯಿಸಬಲ್ಲೆ. ಆದರೆ ನನಗೆ ಕರ್ಮವೇ ಧರ್ಮ ಮತ್ತು ಧರ್ಮಕ್ಕೂ ಮಿಗಿಲು ಏನೂ ಇಲ್ಲ. ಶನಿದೇವ, ಹನುಮಂತ ಇರಬಹುದು, ಅವರು ಮಹಾದೇವರ ವಾನರ ಅವತಾರ, ಆದರೆ ಅವರ ಕರ್ಮದಿಂದಲೇ ಎಲ್ಲವನ್ನು ಪಡೆಯಬೇಕಾಗುತ್ತದೆ. ನೀವೆಲ್ಲರೂ ಅವರಿಗೆ ವರದಾನ ನೀಡಿ ಅಪಾರ ಶಕ್ತಿಗಳ ಸ್ವಾಮಿಯನ್ನಾಗಿ ಮಾಡಿದ್ದೀರಿ. ಅವರ ಎಲ್ಲ ಶಕ್ತಿಗಳ ನ್ಯಾಯ ಉಚಿತ ಸಂತುಲನೆ ಮಾಡುವುದು ಕೇವಲ ನಮ್ಮ ಕರ್ತವ್ಯವಾಗಿರುತ್ತದೆ. ಆದ ಕಾರಣ ಈಗ ಹನುಮಂತನ ಮೇಲೆ ಕರ್ಮ ಫಲದಾತ ಶನಿದೇವನ ದೃಷ್ಟಿ ಬೀಳಲಿದೆ. ಅಮ್ಮ, ಮಾರುತಿ, 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 ನಿಮ್ಗೇನು ಆಗಿಲ್ಲ ಅಲ್ಲ? ನೀವು ಎಲ್ಲಿ ಹೊರಟೋಗಿದ್ರಿ? ನಮ್ಗೇನು ಅನ್ಸಿತ್ ಗೊತ್ತಾ? ನೀವ್ ಯಾವ್ದೋ ಸಂಕಟದಲ್ಲಿ ಸಿಕ್ಕ ನಮ್ಗೇನಾಗುತ್ತೆ ಅಮ್ಮ? ನಾವ್ ಹೇಳಿದ್ವಲ್ಲ ನಾವೊಂದು ಫಲ ತಿನ್ಬೇಕು ಅಂತ, ಅದೇ ಫಲವನ್ನ ತಿನ್ನೋಕ್ ಹೋಗಿದ್ವಿ, ಅದ್ರಲ್ಲೇ ತಡ ಆಗೋಯ್ತು. ನಿಮ್ಮ ತುಂಟತನ ನಮ್ಗೆ ಎಷ್ಟು ಪ್ರಾಣ ಹಿಂಸೆ ಮಾಡುತ್ತೆ ಗೊತ್ತಾ? ನಮ್ಮ ಅನುಪಸ್ಥಿತಿನಲ್ಲಿ ನಿಮಗ್ ಗೊತ್ತಾಗುತ್ತೆ ಅಮ್ಮ. ನೀವೇನಾದ್ರೂ ಹಾಗೆ ಹೇಳಿದ್ರೆ ನಾವು ಮನೆ ಬಿಟ್ಟು ಹೊರಟೋಗ್ಬಿಡ್ತೀವಿ ಅಮ್ಮ. ನೀವೇ ನೋಡ್ತಾ ಇರಿ. पूजते। हर हर महादेवा, हर हर महादेवा, हर हर महादेवा। ನನಗೆ ಮಾರುತಿಯ ಬಗ್ಗೆ ಚಿಂತೆಯಾಗುತ್ತಿದೆ ಪ್ರಭು, ಏಕೆಂದರೆ ಅವನ ಮೇಲೆ ಶನಿಯ ದೃಷ್ಟಿ ಬಿದ್ದಿದೆ. ಆ ಮುಗ್ಧ ಬಾಲಕನಿಗೆ ಕರ್ಮಫಲಗಳ ವ್ಯಾಖ್ಯಾನದ ಪರಿಚಯವೇ ಇಲ್ಲ. ಇದೇನು ಕಷ್ಟಕರ ಪರಿಸ್ಥಿತಿ ಅಲ್ಲ, ಕರ್ಮದ ವಿಷಯ ಬಹಳ ಸರಳ ದೇವಿ. ಪ್ರಭು, ಅದನ್ನೇ ಸ್ವಲ್ಪ ವಿಸ್ತಾರವಾಗಿ ಹೇಳಿ. ವರ್ತಮಾನದ ಪ್ರತಿಯೊಂದು ಕೆಲಸವೂ ಸಹ ಇಂದು ಭೂಮಿಯಲ್ಲಿ ಹಾಕಿರುವ ಬೀಜದ ಹಾಗೆ, ಅದರ ಫಲ ಭವಿಷ್ಯದಲ್ಲಿ ಎಲ್ಲೋ ಸಿಗುತ್ತದೆ. ಸತ್ಯ ಧರ್ಮದ ಮಾರ್ಗದಲ್ಲಿ ಇದ್ದು ಏನೇ ಒಳ್ಳೆಯ ಕೆಲಸ ಮಾಡಿದರೂ ಶನಿದೇವ ಒಳ್ಳೆಯ ಫಲ ಕೊಡುತ್ತಾನೆ. ಆದರೆ ಯಾರು ಇಂದು ಅನ್ಯಾಯ ಮತ್ತು ಅಧರ್ಮ ಮಾಡುತ್ತಾನೋ ಅವನ ನಾಳೆ ಕಷ್ಟಗಳಿಂದ ತುಂಬಿರುತ್ತದೆ. ಶನಿದೇವರ ಕಾರಣದಿಂದ ಈ ಸೃಷ್ಟಿಯಲ್ಲಿ ಒಳ್ಳೆಯ ಹಾಗೂ ಕೆಟ್ಟದರ ಸಂತುಲನೆಯಾಗುತ್ತಿದೆ. ಇಂತಹ ನಿಗೂಢ ವಿಷಯವನ್ನು ಎಷ್ಟು ಸರಳ ಶಬ್ದಗಳಿಂದ ಹೇಳಿದಿರಿ ಪ್ರಭು. ಪ್ರಭು, ಶನಿದೇವ ನಮ್ಮ ದೃಷ್ಟಿಯಲ್ಲಿ ಎಂದಿಗೂ ರಹಸ್ಯಮಯವಾಗೇ ಇರುತ್ತಾರೆ. ನಮಗೆ ಇದನ್ನು ತಿಳಿಸಿ, ಅವರಿಗೆ ಕರ್ಮಫಲವನ್ನು ನಿರ್ಧರಿಸುವ ಪದವಿ ಹೇಗೆ ಸಿಕ್ಕಿತು? ಶನಿದೇವ ಪರಮ ತೇಜಸ್ವಿ ಸೂರ್ಯದೇವನ ಪುತ್ರ ಮತ್ತು ಯಮರಾಜ ಹಾಗೂ ಪವಿತ್ರ ನದಿ ಯಮುನೆಯ ಸೋದರ. ಸೂರ್ಯದೇವನ ಪತ್ನಿ ದೇವಿ ಸಂಧ್ಯಾಳಿಗೆ ಅವರ ಶಾಖವನ್ನು ತಡೆಯಲಾಗುತ್ತಿರಲಿಲ್ಲ. ಅದಕ್ಕೆ ಅವರು ತಮ್ಮ ತಪೋಬಲದಿಂದ ತಮ್ಮ ಪ್ರತಿಬಿಂಬ ಮಾಡಿ ಅದಕ್ಕೆ ಹೆಸರಿಟ್ಟರು ದೇವಿ ಛಾಯಾ ಎಂದು. ನಂತರ ನಮ್ಮ ಪೂಜೆಗೆ ಹೊರಟರು, ಏಕೆಂದರೆ ಸೂರ್ಯದೇವನ ಶಾಖವನ್ನು ತಡೆಯುವ ಶಕ್ತಿ ಸಿಗಲೆಂದು. ದೇವಿ ಸಂಧ್ಯಾ ಬಹು ವರ್ಷಗಳವರೆಗೆ ನಮ್ಮ ಪೂಜೆಯಲ್ಲಿ ತಲ್ಲೀನರಾಗಿದ್ದರು. ಅದೇ ಸಮಯದಲ್ಲಿ ದೇವಿ ಛಾಯಾ ಧರ್ಮನಿಷ್ಠ ಪತ್ನಿ ಮತ್ತು ತಾಯಿಯ ರೂಪದಲ್ಲಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಳು. ಶನಿಯ ಗರ್ಭಧಾರಣೆಯಾಯಿತು. ಇದನ್ನೇ ವಿಧಿಯ ನಿಯಮ ಎನ್ನುವುದು. ಶನಿ ತನ್ನ ತಾಯಿಯ ಗರ್ಭದಲ್ಲಿರುವಾಗ ದೇವಿ ಛಾಯಳಿಗೂ ಸಹ ನಮ್ಮ ಮೇಲೆ ಭಕ್ತಿ ಅಧಿಕವಾಯಿತು. ಒಂದು ಸಮಯದಲ್ಲಿ ನಮ್ಮ ಭಕ್ತಿಯಲ್ಲಿ ಹೇಗೆ ಮುಳುಗಿದ್ದಳೆಂದರೆ, ಭಕ್ತಿಯ ಪರಾಕಾಷ್ಠೆಗೆ ಗರ್ಭದಲ್ಲಿದ್ದ ಶನಿಯ ಭ್ರೂಣ ಕಪ್ಪಾಗಿ ಹೋಯಿತು. ಒಂದು ಶುಭ ದಿನದಲ್ಲಿ ಶನಿಯ ಜನ್ಮವಾಯಿತು. ಸೂರ್ಯದೇವ ಮೊದಲ ಬಾರಿಗೆ ತನ್ನ ಪುತ್ರನನ್ನು ನೋಡಿದಾಗ ಶನಿಯ ಕಪ್ಪು ವರ್ಣವನ್ನು ಕಂಡು ನಿರಾಶರಾದರು. ಆಗಲೇ ಶನಿದೇವನ ಪ್ರಥಮ ದೃಷ್ಟಿ ಸೂರ್ಯದೇವನ ಮೇಲೆ ಬಿದ್ದಿತು. ಆಗ ಅವರ ತೇಜಸ್ಸು ಕಡಿಮೆಯಾಗಿ ಕಪ್ಪಾದರು. ಈ ಘಟನೆಯ ನಂತರ ಸೂರ್ಯದೇವನಿಗೆ ತನ್ನ ತಪ್ಪಿನ ಅರ್ಥವಾಯಿತು. ಹಾಗೆಯೇ ಅವರು ಮಹಾದೇವನ ಬಳಿ ಕ್ಷಮೆಯಾಚಿಸಿದರು. ಮಹಾದೇವನ ಕೃಪೆಯಿಂದ ಸೂರ್ಯದೇವ ತನ್ನ ಪುತ್ರ ಶನಿದೇವನನ್ನು ಸಂತೋಷದಿಂದ ಸ್ವೀಕಾರ ಮಾಡಿದರು. ಕಳೆದುಕೊಂಡಿದ್ದ ತಮ್ಮ ತೇಜಸ್ಸನ್ನು ಮತ್ತೆ ಪಡೆದುಕೊಂಡರು. ತಮ್ಮ ತಾಯಿಯ ಶಿವಭಕ್ತಿಯ ಪ್ರಭಾವದಿಂದ ಶನಿದೇವ ಸಹ ನಮ್ಮ ಪರಮಭಕ್ತರಾದರು. ತಮ್ಮ ಶ್ರೇಷ್ಠ ಚರಿತ್ರೆ ಮತ್ತು ನ್ಯಾಯವಾದವನ್ನು ಮೆಚ್ಚಿ ಕರ್ಮ ಫಲವನ್ನು ನಿರ್ಧರಿಸುವ ಪದವಿಯನ್ನು ಪ್ರದಾನಿಸಿದರು. ಆಗಿನಿಂದ ಸೃಷ್ಟಿಯ ಎಲ್ಲಾ ಜೀವಿಗಳಿಗೂ ಅವರ ಕರ್ಮದ ಸರಿಯಾದ ಫಲ ನೀಡುತ್ತಿದ್ದಾರೆ. ಪ್ರಭು, ಶನಿದೇವರ ಕಥೆಯಂತೂ ಬಹಳ ಪ್ರೇರಣಾದಾಯಕವಾಗಿತ್ತು. ಆದರೆ ಈಗ ನೋಡಬೇಕಾಗಿರುವುದೇನೆಂದರೆ, ಮಾರುತಿಗೆ ಕರ್ಮಫಲದ ಸಿದ್ಧಾಂತವನ್ನು ಅರ್ಥ ಮಾಡಿಸಲು ಶನಿದೇವ ಏನು ಮಾಡುತ್ತಾರೆಂದು. ಎಲ್ಲ ಗ್ರಹಗಳ ಸ್ಥಾನಮಾನ ನೋಡುತ್ತಿದ್ದರೆ ನನಗೆ ಪ್ರತೀತವಾಗುತ್ತಿದೆ, ಯುಗದ ಅಂತ್ಯದವರೆಗೂ ಸುಮೇರುವಿನ ಭಾಗ್ಯದಲ್ಲಿ ಸುಖ ಸಂಪತ್ತೇ ಬರೆಯಲಾಗಿದೆ. ಅವಶ್ಯವಾಗಿ ಇದು ದೇವತೆಗಳಿಂದ ಹನುಮಂತನಿಗೆ ನೀಡಲಾದ ಅಲೌಕಿಕ ಆಶೀರ್ವಾದದ ಫಲವೇ ಇರಬೇಕು. ಆದರೆ ನಾನು ಕರ್ಮದ ಫಲದಾತ ಶನಿದೇವ ಹೀಗಾಗಲು ಬಿಡುವುದಿಲ್ಲ, ಏಕೆಂದರೆ ಸಂಘರ್ಷವಿಲ್ಲದೆ ಸುಖದ ಪ್ರಾಪ್ತಿಯಾಗುವುದಿಲ್ಲ. ನಾನು ಹನುಮಂತನ ಜೀವನದಲ್ಲಿ ಕರ್ಮ ಮತ್ತು ಆ ಕರ್ಮದ ಫಲದ ಸಂತುಲನೆ ತರುತ್ತೇವೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ।